ಅಕಾಲಿಕ ಮಳೆ ಭಾರಿ ಅನಾಹುತವನ್ನೇ ಸೃಷ್ಟಿಸಿದೆ. ಶಿವಮೊಗ್ಗ ಗ್ರಾಮಾಂತರದ ಇಟ್ಗೆಹಳ್ಳಿಯಲ್ಲಿ ಅಪಾರ ಪ್ರಮಾಣದ ಹಾನಿ ಸಂಭವಿಸಿದೆ. ಅಡಿಕೆ ತೋಟಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ. ರೈತರು ಗೋಳಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎರಡು ದಿನಗಳಿಂದ ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಪರಿಸ್ಥಿತಿ ಅನ್ನದಾತರದ್ದು. ಶಿವಮೊಗ್ಗ ಜಿಲ್ಲೆಯ ಹಲವು ಕಡೆ ಭಾರೀ ಪ್ರಮಾಣದ ಮಳೆ ಸುರಿದಿದೆ. ಅಡಿಕೆ ತೋಟಗಳಂತೂ ನದಿ ಥರ ಆಗಿದೆ. ನೀರಿನ ರಭಸ ಕೂಡ ಹೆಚ್ಚಾಗಿರೋದ್ರಿಂದ ಮೇಲ್ಮಣ್ಣು ಕೊಚ್ಚಿಕೊಂಡು ಹೋಗ್ತಾ ಇರೋದು ರೈತರ ಆತಂಕಕ್ಕೆ ಕಾರಣವಾಗಿದೆ. ಮೇಲ್ಮಣ್ಣು ಏನಿದೆ, ಇದು ಬಹಳ ಫಲವತ್ತಾದ ಮಣ್ಣು. ಆ ಫಲವತ್ತಾದ ಮಣ್ಣು ಈ ನೀರಿನ ರಭಸಕ್ಕೆ ಕೊಚ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಮಣ್ಣಿನ ಫಲವತ್ತತೆ, ನೆಲದ ಫಲವತ್ತತೆ ಕಳೆದೋಯ್ತು ಅಂತಂದರೆ ಮುಂದೆ ಬೆಳೆ ಬರೋದು ಕಷ್ಟ. ಹಾಗಾಗಿ ಈ ಮಳೆ ತುಂಬ ಆತಂಕಕ್ಕೆ ಕಾರಣವಾಗಿದೆ. ಅಕಾಲಿಕ ಮಳೆ ಬೇಡಾಗಿತ್ತು. ಮಳೆ ಇದು ಮುಂಗಾರು ಎಲ್ಲ ಮುಗಿದಿದೆ, ಎಲ್ಲದೂ ಆಗಿದೆ. ಈ ಸಂದರ್ಭದಲ್ಲಿ ಮಳೆ ಬೇಡಾಗಿತ್ತು. ನೋಡಿ, ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ನೀರು ಹೇಗೆ ಹರಿತಾ ಇದೆ ಆ ತೋಟದಲ್ಲಿ ಅಂತೇಳಿ. ಆ ನೀರು ಹರಿತಾರ ರಭಸಕ್ಕೆ ಆ ಮೇಲ್ಮಣ್ಣು ಕೊಚ್ಚೋಗೋದಂತೂ ಖಂಡಿತ. ಆ ಮೇಲ್ಮಣ್ಣಲ್ಲಿ ಒಂದು ಸತ್ವ ಇರುತ್ತೆ. ಅಲ್ಲಿ ಗೊಬ್ಬರ ಹಾಕಿರ್ತಾರೆ, ಸಾವಯವ ಗೊಬ್ಬರ ಹಾಕಿರ್ತಾರೆ, ಅಥವಾ ತಿಪ್ಪೆ ಗೊಬ್ಬರ ಹಾಕಿರ್ತಾರೆ, ಬೆಳೆಸಿರ್ತಾರೆ. ಅದೆಲ್ಲ ಕೊಚ್ಕೊಂಡು ಹೋಗಿ ಮೇಲ್ಮಣ್ಣು, ಫಲವತ್ತಾದ ಮೇಲ್ಮಣ್ಣು ಕೊಚ್ಕೊಂಡು ಹೋಗ್ಬಿಟ್ರೆ ಮುಂದೆ ಬೆಳೆನ ಮೇಂಟೈನ್ ಮಾಡೋದು ಉಳಿಸ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ. ಅಷ್ಟು ರಭಸವಾಗಿ ನೀರು ಹರಿತಾ ಇದೆ ನೀವು ದೃಶ್ಯದಲ್ಲಿ ನೋಡ್ಬೋದು ನೀವು. ಹಾಗಾಗಿ ಇದು ನಿಜವಾಗ್ಲೂ ರೈತರ ಆತಂಕಕ್ಕೆ ಕಾರಣ ಆಗಿದೆ.